ಭಾನುವಾರ ಪಟ್ಟಣದ ಜಗದ್ಗುರು ಗುರುಸಿದ್ದೇಶ್ವರ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯದ ಸಭಾಭವನದಲ್ಲಿ 2007-08 ಸಾಲಿನ ಪ್ರಶಿಕ್ಷಣಾರ್ಥಿಗಳ ಗುರುವಂದನೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಗುರುಸಿದ್ದೇಶ್ವರ ಬೃಹನ್ಮಠದ ಬಸವರಾಜ್ ಪಟ್ಟಣಾಧಾರ್ಯ ಸ್ವಾಮೀಜಿ ಮಾತನಾಡಿ, ಆಧುನಿಕತೆಯ ಭರಾಟೆಯಲ್ಲಿ ಸಮಾಜದಲ್ಲಿ ಧಾರ್ಮಿಕತೆಯ ಒಲವು ಕಡಿಮೆಯಾಗಿದೆ. ಇಂದಿನ ಯುವ ಜನಾಂಗಕ್ಕೆ ಸಮಾಜೋ ಧಾರ್ಮಿಕ ಪರಂಪರೆ ಅಗತ್ಯ ಮತ್ತು ಮನುಷ್ಯ ಸಂಬಂಧಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಆದರೆ ಮನುಷ್ಯರನ್ನ ಮನುಷ್ಯರಂತೆ ಕಾಣುವ ಪರಿಸ್ಥಿತಿ ಇಲ್ಲವಾಗಿದೆ. ಎಲ್ಲರೂ ಜವಾಬ್ದಾರಿ ಅರಿತು ಸಮನ್ವಯತೆಯ ಬದುಕು ನಿಮ್ಮದಾಗಬೇಕು ಎಂದು ಮಾತನಾಡಿದರು. ಜ್ಯೋತಿಯನ್ನ ಬೆಳಗಿಸಿದ ಗುರುಬಸವ ದೇವರು ಮಾತನಾಡಿ, ಸಮಾಜಕ್ಕೆ ಶಿಸ್ತು ಸಂಯಮ ಕಲಿಸಿ ಜನರಲ್ಲಿ ಉದಾತ್ತ ಚಿಂತನೆ ಮೂಡಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಅಜ್ಞಾನ ಹೋಗಲಾಡಿಸಿ ಸಮಾಜದಲ್ಲಿ ಸುಜ್ಞಾನ ಮೂಡಿಸಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಸಂಸ್ಥೆಯ ಪ್ರಾಚಾರ್ಯ ಎಚ್ಎಸ್ ಗಂಟಿ ಮಾತನಾಡಿದರು. ಐಎಸ್ ಹಿರೇಮಠ್, ಎಸ್ಡಿ ದೇಶಪಾಂಡೆ, ಪಿವೈ ಸಂಗಮತ್, ಗೋಪಾಲ್ ಹಂಡರಗಲ್, ಎಸ್ಎಸ್ ಬುಗಟ್, ಈರಣ್ಣ ಅಲದಿ ಮಾತನಾಡಿದರು. ಎಲ್ಲ ಗುರುಗಳಿಗೆ ಪಾದಪೂಜೆ ಮಾಡಿ ಮತ್ತು ಚೇತಕ್ ಟಿವಿ ವರದಿಗಾರರು ಆದ ಮಂಜು ಹೂವಿನಹಾಳ್, ಪ್ರಜಾವಾಣಿ ವರದಿಗಾರರಿಗೆ, ಭಾರತೀಯ ಸೈನಿಕ ವಿಜಯ ಲಮಾನಿ ಅವರಿಗೆ ಪ್ರಶಿಕ್ಷಣಾರ್ಥಿಗಳಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಿ ಬದಿ, ಲೀಲಾ ಚಿಂದಿ, ಸುರೇಶ್ ಅಚನೂರ್ ಹಾಗೂ ಪ್ರಶಿಕ್ಷಣಾರ್ಥಿಗಳಾದ ಬಸವರಾಜ್ ಜಿರ್ಲಿ, ಮಹೇಶ್ ಕುಂಬಾರ್, ಸೋಮು ಹಾವರಡಿ, ಹೇಮಾ ರಂಜನಿಗೆ, ಕವಿತಾ ಕಳಸ್, ಎಸ್ಬಿ ಉಮ್ಮಜ್ಗಿ, ಅಕ್ಷತಾ ಸಕ್ರಿ, ಮಹಾದೇವಿ ರಾಜನಾಳ್ ಇದ್ದರು. ವರದಿ ಮಂಜು ಕುರಿ.